ರೈತರು ನಮಸ್ತೆ ಸರ್. ರೈತರಿಗೆ ಏನ್ ಹೇಳ್ಬೇಕಂದ್ರೆ ಯಾವ ಕಾರಣಕ್ಕೂ ಸರ್ಕಾರಿ ಗೊಬ್ಬರ ರೈತರು ಬಳಸಬಾರ್ದು ಸರ್. ಮತ್ತೆ ಅದು ಡ್ರೈ ಏರಿಯಾ ಇರಲಿ, ಸತ್ತ ಒಂದ್ಸಲ ಬಿಟ್ಟರು ಸಾಕು ಸರ್. 20-25 ದಿವಸ ಒಂದ್ಸರಿ ನೀರ್ ಕೊಟ್ರ ಸರ್. ಅವರಂತ ಪುಣ್ಯಾತ್ಮ ರೈತರು ಯಾರು ಮುಷ್ ನೋಡಿದ್ರೆ ಸುಗಂಧ ವಾಸನೆ ಬರುತ್ತೆ ಸರ್. ಸುಗಂಧ ವಾಸನೆ ಮತ್ತೆ ಆತರ ಬರ್ತದಿಲ್ಲ ಸರ್, ಒಂಥರ ಏನು ಸ್ಮೆಲ್. ಹೀಗೆ ಪಟಪಟ ಅಂತ ಮಾತನಾಡುತ್ತಿರುವ ಕೃಷಿಕ, ನಾನು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದೆ, ಈಗ ಯಾವ ಪ್ರಾಬ್ಲಮ್ ಇಲ್ಲ ಅಂತಾರೆ. ಇದನ್ನೆಲ್ಲ ನೋಡಿದ ಮೇಲೆ ಇವರು ಯಾವ ಊರಿನ ಕೃಷಿಕರು ಅಂತ ಡೌಟ್ ಬಂದಿರುತ್ತೆ ಅಲ್ವಾ. ಇವರು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಕಂದಕಲ್ ಗ್ರಾಮದ ಕೃಷಿಕರು. ವಿರೂಪಾಕ್ಷಪ್ಪ ಅವ್ರ ತೋಟದಿಂದ ಇವರು ಮೂಲತಃ ರಾಸಾಯನಿಕ ಗೊಬ್ಬರ ಕೃಷಿಕರು. ಈಗ 2 ವರ್ಷದಿಂದ ಸರ್ಕಾರ ಗೊಬ್ಬರ ಮುಟ್ಟಿಸ್ತಾ ಸರ್. ಏನು ಮುಟ್ಟಿಸ್ತಾನೆ ಇಲ್ಲ, 2 ವರ್ಷದಿಂದ 6 ಮಂತಿ ಒಂದ್ಸತಿ, 6 ತಿಂಗಳು ಒಂದ್ಸತಿ ಡಾಕ್ಟರ್ ಎಲ್ಲ ಸರಿ ಬಳಸಿದೆ ಸರ್. ಹೊಲ ಹೊಡೆದಿಲ್ಲ ಸರ್. ಕೆಮಿಕಲ್ಸ್ ಗೊಬ್ಬರ ಕೊಟ್ಟಾಗ ನೆಲ ಮಣ್ಣು ಶಡ ಬಿರು ಬರ್ತದೆ ಸರ್, ಮಣ್ಣು ಎಟ್ಟೆ ಬರುತ್ತೆ ಸರ್. ಈ ಸರ ಈ ತರ ಮಿದು ಇದ್ದು ಸರ್, ಈ ತರ ಈ ಸರಿ ಹೆಂಗ್ ಸರ್? ಡಾಕ್ಟರ್ ಸಲಹೆ ಹಾಕಿ 6 ಮಂತಿ ಒಂದ್ಸತಿ ಮಣ್ಣು ಮಿದುವೆ ಸರ್. ಆಮೇಲೆ ಯಾವುದೇ ರೋಗ ಇಲ್ಲ ಸರ್ ಮರಗಳಿಗೆ. ಈ ಕೊಳೆ ರೋಗ ಚಂಡು ಭಾಗವು ಮೊದ್ಲಿತ್ತು ಸರ್, ಅದು ಮೊದ್ಲಿತ್ತು ಸರ್. ಈ ಸರಿ ಈಗ 2 ವರ್ಷದಿಂದ ಇಲ್ಲ ಸರ್. ಇದು ಫಸ್ಟ್ ಈ ಸರ್ ಹೋದ ಸತಿ 2 ಕುಂಚಿಗೆದ್ದು ಸರ್. ಈ ಸರ್ 5-6 ಕುಂಚಿಗೆದಾವ್ ಸರ್. ಇದು ಚೆನ್ನಾಗಿ ಬರ್ತದೆ ಅನ್ಸುತ್ತಾ? ಇಲ್ಲ, ನಮಗೆ ತುಂಬಾ ಸಂತೋಷ, ಬಂದೇ ಬರ್ ಸರ್ ರಿಸಲ್ಟ್ ಪಕ್ಕ 100% ಸರ್. ಖರ್ಚು ಸರ್ಕಾರಿ ಗೊಬ್ಬರ ಅಂದ್ರೆ 45-50,000 ಖರ್ಚು ಮಾಡಿದ್ ಸರ್. 2 ಎಕರೆಗೆ? 2 ಎಕರೆ ಸರ್. 2 ಎಕರೆ ಎಷ್ಟು ಎಕರೆ ಅಡಿಕೆ ತೋಟ ನಿಮ್ದು? ನಮ್ದು 8 ಎಕರೆ ಸರ್. 8 ಎಕರೆ ಒಂದು 25 ಖರ್ಚು ಮಾಡಿದೆ ಸರ್. ಈ ಸರಿ 10 ಸತಿ 40,000 ಖರ್ಚು ಮಾಡಿ ಸರ್. ಅಷ್ಟೇ ಸರ್. ಯಾವ್ದೇ ರೈತರು ಸರ್ಕಾರಿ ಗೊಬ್ಬರ ಬಳಸಬಾರ್ದು ಸರ್. ಟೋಟಲಿ ದನಿ ಗೊಬ್ಬರ, ಕುರೆ ಗೊಬ್ಬರ, ಡಾಕ್ಟರ್ ಸರ್ ಅಷ್ಟೇ. ಹೊಲ ಜೀರೋ ಕಂಡೀಷನ್ ಮಾಡಕ್ ಸರ್. ಜೀರೋ ಕಂಡೀಷನ್ ಫುಲ್. ಆಮೇಲೆ ಎರೆಹುಳ ಚೆನ್ನಾಗಿ ಬರ್ತಾವ ಸರ್. ಎರೆಹುಳು ಚೆನ್ನಾಗಿ ಎರೆಹುಳ ಇತ್ತು ಅಂದ್ರೆ ಸರ್ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಸರ್. ನೀರ್ ಸರ್ 25-30 ದಿವಸಕ್ಕೆ ಒಂದ್ ಸರಿ ಕೊಡ್ಬೇಕು ಸರ್. ಎಂತ ಈಟ್ ಇರೋಲ್ಲಿ ಭೂಮಿ ಸರ್. ಈಗ 30 ದಿವಸ ಸರ್, ಈಗಿನ್ನು ಬಿಟ್ಟು ಸರ್. ನೆಕ್ಸ್ಟ್ ಬಿಡ್ಬೇಕು ಇದು. ಎಷ್ಟು ಮಿದು ಇದೆ ಮಣ್ಣು? 25 ದಿವಸ ಆಗಿದೆ ನೀರ್ ಕೊಟ್ಟು. 30 ದಿವಸ ಮುಷ್ಟು ನೋಡಿದ್ರೆ ಸುಗಂಧ ವಾಸನೆ ಬರುತ್ತೆ ಸರ್. ಸುಗಂಧ ವಾಸನೆ ಮೊದ್ಲು ಆತರ ಬರ್ತದಿಲ್ಲ ಸರ್, ಒಂಥರ ಏನು ಸ್ಮೆಲ್. ಆಮೇಲೆ ಈ ಹುಲ್ ಇದೆ ಸರ್, ಕಳೆ ಹುಲ್ ಇದೆ ಸರ್. ಇದು ಎಷ್ಟು ಬೆಳೀತದೆ ಸರ್, ಅಷ್ಟು ಫಲವತ್ತತೆ ನಮಗಿರುತ್ತೆ. ಎಷ್ಟು ಫಲವತ್ತತೆ ಇರುತ್ತೆ? ಹುಲ್ ಬೆಳಿಬೇಕು ಸರ್ ತೋಟದ. ಎಷ್ಟು ಹುಲ್ ಇರಲಿ, ಈಗ ರೈತರು ಹೆಂಗ್ ಮಾಡ್ತಾರೆ ಸರ್? ಹುಲ್ಲು ಜಾಸ್ತಿ ಬೆಳಿತಾವ್ ಅಂದ್ಬಿಟ್ಟು ಬಾಂಡ್ಲಿ ಹೊಡೆಯೋದು, ಕಳ್ಳಿ ಹೊಡೆಯೋದು, ರೋಟರಿ ಮಾಡ್ತಾರೆ ಸರ್. ಅದನ್ನೇನು ಮಾಡಬಾರ್ದು ರೈತರು? ಯಾವ ಕಾರಣಕ್ಕೂ ಮಾಡಬಾರ್ದು ಸರ್. 6 ಕೆಜಿ ಒಂದೊಂದೇ ಕೆಜಿ ಕಡಿದು 1 ಮಾರ್ಕ್ 6 ಕೆಜಿ ಸರ್. 800 ಗಿಡ ಗಿಡ ಸರ್, ದುಡ್ಡು ಕಡಿಮೆ ಸರ್, ಆದಾಯ ಜಾಸ್ತಿ ಬರ್ತೈತಿ. ಈಗ ತುಂಬಾ ಸಂತೋಷ ಆಗುತ್ತೆ, ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಇತರ ರೈತರು ಸಹ ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ರೈತರು ಹೊಲ ಹೊಡಿಯೋದ್ರಾಗ ಅರ್ಥನೇ ಇಲ್ಲ ಸರ್. ಈಗ ಬೇರೆಯವ್ರದ್ದು ಮರಗಳು ಬೇಗ ಹಾಳಾಗ್ತವೆ. ಬೇರ್ಗಳು ಇಂಪ್ರೂವ್ಮೆಂಟ್, ತಾಯಿ ಬೇರು, ಆಮೇಲೆ ಆ ಪೋಷಕಾಂಶ ಇರೋಂಥ ಬೇರ್ಗಳು ಅವು ಭಾಳ ಉತ್ಕೃಷ್ಟ. ನಾವು ಅವನ್ನ ಕಾಪಾಡಿಕೊಂಡ್ರೆ ಮರಗಳು ಇಳುವರಿ ಹಾಕಿರೋ ಪೋಷಕಾಂಶ ಎಲ್ಲ ತಗೊಂತಾವ ಸರ್. ಈ ತೋಟ ನೋಡಿದ್ರೆ ಏನಿಸ್ತಪ್ಪ? ಚೆನ್ನಾಗೈತೆ ಸರ್. ಇದು ನನಗೂ 6 ತಿಂಗಳು ಡಿಫ್ರೆನ್ಸ್ ತೋಟ. ನಂದ್ರಲ್ಲಿ ಕೊಳೆ ರೋಗ ಬಿದ್ದು ಹಾಳಾಗಿರೋ ಗಿಡ ಬಹಳ ಇದಾವೆ. ಇದ್ರಲ್ಲಿ ಆತರ ಇಲ್ಲ ಸರ್. ಇಲ್ಲ, ಚೆನ್ನಾಗಿದೆ ಈ ತೋಟ.